ಗಾಯ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಫ್ರೆಂಡ್ಸ್, ಇವತ್ತು ನಾವು ಮಾತಾಡ್ತಾ ಇರೋದು 15 ಸೆಕೆಂಡ್ ವಿಡಿಯೋ ಮಾಡಿ ದೊಡ್ಡ ಸೆಲೆಬ್ರಿಟಿ ಪೋಸ್ಟ್ ತಗೋತಾರ. ಸಲ್ಮಾನ್ ಖಾನ್ ಮತ್ತು ಇವ್ರ ಮಧ್ಯೆ ಯಾವುದೇ ರೀತಿ ಡಿಫರೆನ್ಸ್ ಇಲ್ಲ. ಯಾಕೆ ಹೇಳ್ರಿ? ಯಾಕಂದ್ರೆ ಇಬ್ರು ಕಾಪಿ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ರಾಕಿ ಭಾಯ್ ಅಂದ್ರೆ ರಾಕಿ ಭಾಯ್ ಅವ್ರ ಡಿಕ್ಷನರಿ ಒಳಗೆ ಭಯ ಅನ್ನೋದಿಲ್ಲ, ಬಟ್ ಇವ್ರ ಡಿಕ್ಷನರಿ ಒಳಗೆ ಮರ್ಯಾದೆ ಅನ್ನೋದೇ ಇಲ್ಲ. ಸೊ ನಾ ಯಾರ ಬಗ್ಗೆ ಮಾತಾಡತ್ತೇನೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಅಂಡ್ ಇಟ್ಸ್ ನನ್ ಅದರ್ ದೆನ್ ಟಾಕರ್ಸ್. ಆಕ್ಚುಲಿ ಕೊರೋನಾ ಆದ್ಮೇಲೆ ಬ್ಲಾಕ್ ಫಂಗಸ್ ಬಂತ. ಸೊ ಬ್ಲಾಕ್ ಫಂಗಸ್ ಆದ್ಮೇಲೆ ವೈಟ್ ಬಂತ. ಸೊ ವೈಟ್ ಆದ್ಮೇಲೆ ಯೆಲ್ಲೋ ಬಂತ. ಅದೇ ರೀತಿ ಟಿಕ್ ಟಾಕ್ ಬ್ಯಾನ್ ಆದ ಕೂಡಲೇ ನಾವೇನ್ ಅನ್ಕೊಂಡ್ವಿ? ಸ್ವಚ್ಛ ಭಾರತ ಸ್ವಚ್ಛ ಆತ, ನಮ್ ಸೊಸೈಟಿ ಸ್ವಚ್ಛ ಆತ ಅನ್ಕೊಂಡ್ವಿ. ನೋ, ಆಕ್ಚುಲಿ ಒಂದು ದೊಡ್ಡ ಚರಂಡಿ ಮುಚ್ಚಿದ್ರೆ ಹತ್ತಾರು ಚಂಬರ್ ಗುಂಡಿ ಓಪನ್ ಹಾಕ. ಸೊ ಅದೇ ರೀತಿ ಮೋ ಜೋಶ್, ಟಕಾಟಕ್, ಜಿಲ್ಲಿ, ಶಾರ್ಟ್ ಇಂಡಿಯಾ, ರೊಪೋಜೋ, ಸ್ನ್ಯಾಕ್ ವಿಡಿಯೋ, ಶೇರ್ ಚಾಟ್ ಇಷ್ಟೆಲ್ಲ ಓಪನ್ ಆದ್ವ. ಬಟ್ ಯೂಟ್ಯೂಬ್ ಹಂಗಲ್ಲ ನೋಡ್ರಿ. ಯೂಟ್ಯೂಬ್ ಅಂದ್ರೆ ಕಂಟೆಂಟ್, ಕ್ವಾಲಿಟಿ ಕಂಟೆಂಟಿಗೆ ಅಷ್ಟೇ ಬೆಲೆ ಕೊಡ್ತೈತಿ. ಸೊ ಶಾರ್ಟ್ ವಿಡಿಯೋ ಕಾನ್ಸೆಪ್ಟೇ ಇಲ್ಲಿ ಇವ್ರ ಕಡೆ. ಜೋಕ್ ಮಾಡತ್ತಿದೆ, ಯೂಟ್ಯೂಬ್ ಇಸ್ ಅ ಗ್ರೇಟ್ ಪ್ಲಾಟ್ಫಾರ್ಮ್. ಓಹೋ, ಧನಶ್ರೀ, ರನ್ ರನ್ ಧನಶ್ರೀ. ಆಕ್ಚುಲಿ ಇವರಿಗೆ ಹೈಯೆಸ್ಟ್ ರೇಟೆಡ್ ಶೋ ಇನ್ ಕನ್ನಡ ಅಂದ್ರೆ ಬಿಗ್ ಬಾಸ್ ಒಳಗೆ ಒಂದು ಚಾನ್ಸ್ ಕೊಟ್ಟಿದ್ರು. ಬಟ್ ಇವ್ರು ಒಂದ ವಾರಕ್ಕೆ ಎಲಿಮಿನೇಟ್ ಆದ್ರೆ, ಸೊ ಎಲಿಮಿನೇಟ್ ಆಗಿದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಬಿಗ್ ಬಾಸ್ ಇಂದ ಹೊರಗೆ ಬಂದ ಮೇಲೆ ನಾನೇನ್ ಅನ್ಕೊಂಡೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಮಾಡ್ತಾರೆ ಅಥವಾ ಒಂದು ಆಲ್ಬಮ್ ಸಾಂಗ್ಸ್ ಮಾಡ್ತಾರೆ, ಅಟ್ ಲೀಸ್ಟ್ ಸೀರಿಯಲ್ಸ್ ಅಂತೂ ಮಾಡ್ತಾರ ಅನ್ಕೊಂಡೆ. ಬಟ್ ಹೊರಗೆ ಬಂದ ಮೇಲೆ ಮತ್ತು ವಿಡಿಯೋ ಕ್ಲಿಪ್ ಸಿಂಕ ಮಾಡಾಕತ್ರ. ಇಂಥವ್ರು ನೋಡಿದ್ರೆ ನಂಗೆ ಹೆಂಗೆ ಅನಿಸಿದ್ ಗೊತ್ತ? ಎರಡು ವಿಷಯ ಒಟ್ಟೆ ಅರ್ಥ ಆಗ್ಲಿಲ್ಲ ನಂಗೆ. ಒಂದು, ಬಿಗ್ ಬಾಸ್ ಅಂತ ದೊಡ್ಡ ರಿಯಾಲಿಟಿ ಶೋಗೆ ಹೋದರೂ ಇವ್ರ ಲೈಫ್ ಚೇಂಜ್ ಆಗಲಿಲ್ಲ. ಇನ್ನೊಂದು, ಬಿಗ್ ಬಾಸಿಗೆ ಎಂಥ ದೊಡ್ಡ ಸೆಲೆಬ್ರಿಟಿ ಹೋದರೂ ಅವ್ರ ಲೈಫ್ ಚೇಂಜ್ ಆಗಂಗಿಲ್ಲ. ಆ್ಯಕ್ಚುಲಿ ಮೊದಲೊಂದು ಟೈಮ್ ಸೆಲೆಬ್ರಿಟಿ ಬರಾತಾರಂದ್ರೆ ಅವ್ರ ಜೊತೆ ಒಂದು ಫೋಟೋಗ್ರಾಫ್ ತೊಗೋತಿದ್ರು, ಅವ್ರ ಜೊತೆ ಒಂದು ಆಟೋಗ್ರಾಫ್ ತೊಗೋತಿದ್ರು, ಓಲಿಪ ಸೆಲ್ಫಿನೂ ತೊಗೋತಿದ್ರು, ಒಪ್ಕೊಳ್ಬೋದು. ಬಟ್ ಇವಾಗ ಹಂಗಲ್ಲ. ಈಗ ಸೆಲೆಬ್ರಿಟಿ ಏನಾರ ಬರಾತಾರಂದ್ರೆ ತಿರುಗಿ ನಿಂತು ಬಿಡೋದು ಅಂತ ಅವ್ರ ಕಡೆ, ತಿರುಗಿ ನಿಂತು ಮೊಬೈಲ್ ಆನ್ ಮಾಡಿ ಟಿಕ್ ಟಾಕ್ ಮಾಡೋದು ಅಂತ ಅವ್ರ ಜೊತೆ. ಡೋಂಟ್ ಟಾಕ್ ಲೈಕ್ ರಾಸ್ಕ. ಸೊ ಆ್ಯಕ್ಚುಲಿ ಮೊದಲೊಂದು ಮಾತಿತ್ತು. ಸೊ ಏನಿತ್ತು ಅಂತಂದ್ರೆ, ಸಂಸಾರದ ಜಗಳ 4 ಗೋಡೆ ಮಧ್ಯೆ ಇರಲಿ ಅಂತ ಇತ್ತು. ಬಟ್ ಇವಾಗ ಹಂಗಲ್ಲ, ಸಂಸಾರದ ಜಗಳ 40,000 ಮೊಬೈಲ್ಗಳ ಮಧ್ಯೆ ಇರಲಿ ಅಂತ ಆಗೈತಿ. ಯಾಕೆ ಹೇಳ್ರಿ? ಯಾಕಂದ್ರೆ ಫ್ಯಾಮಿಲಿ ಒಳಗೆ ಒಂದು ಸಣ್ಣ ಜಗಳ ಆದರೂ ಅದನ್ನು ವಿಡಿಯೋ ಮಾಡಿ ಹಾಕ್ತಾರೆ. ಹೇಳಿ ಫ್ರೆಂಡ್ಸ್, ನೀವೇ ಹೇಳಿ, ಕಮೆಂಟಲ್ಲಿ ನೀವೇ ತಿಳಿಸಿ. ಕಸ ಹೊಡಿ ಹಾಕಿದ್ರೆ, ಹಾಯ್ ಫ್ರೆಂಡ್ಸ್ ಇವತ್ತು ಕಸ ಹೊಡಿತಾ ಇದ್ದೀನಿ, ಅದನ್ನೂ ವಿಡಿಯೋ ಮಾಡ್ತಾರೆ. ಸೊ ಆ್ಯಕ್ಚುಲಿ ಮೊನ್ನೆ ನಾನು ಒಂದು ವಿಡಿಯೋ ನೋಡತ್ತಿದ್ದೆ, ಅದರೊಳಗೆ ಒಂದು ಸಾರಿ ಸಂಬಂಧ ಇಬ್ರು ಜಗಳ ಆಡತ್ತಾರೆ, ಅದನ್ನು ವಿಡಿಯೋ ಮಾಡಿ ಹಾಕ್ಯಾರ. ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್, ಈ ಸಾರಿ ಯಾರಿಗೆ ಸೇರಬೇಕು. ನಂಬಾತಿಲ್ಲಲ್ಲ ನೀವು, ನೋಡ್ರಿ ಈ ವಿಡಿಯೋ. ಈ ಸೀರೆ ನಂದು ಮುಟ್ಬಿಡು. ನಾನ್ ಇಲ್ಲಿ ಇಟ್ಟೋಗಿದ್ದೆ ಓಕೆನಾ? ಫಸ್ಟ್ ಮುಟ್ದೋಳು ನಾನು ಓಕೆನಾ? ನಾನ್ ಇಟ್ಬಿಟ್ಟು ವಾಶಿಂಗ್ ಹೋಗಿದೆ. ಇದು ನಿಂಗೆ ಚೆನ್ನಾಗಿ ಕಾಣಲ್ಲ, ಕೋತಿ ತರ ಕಾಣಿಸ್ತೀಯ, ಕೊಟ್ಬಿಡು. ಓ, ನೀನ್ ಐಶ್ವರ್ಯ ಈ ತರ ಕಾಣಿಸ್ತೀಯ ನೋಡು, ಮುಖ ತೊಳ್ಕೋಗಲ್ಲ ಇದ್ದು ಕೊಡ್ತೀಯ? ಕೊಡಲ್ಲ ಕೊಡಲ್ಲ. ನಮಗೆ ಹೇಳ್ತೀನಿ, ಹೇಳ್ಕೊ ಅಮ್ಮ. ಓ, ಅಂಕಲ್ ಅಂಟಿ ವಿಡಿಯೋ ಮಾಡತ್ತಾರ. ಐ ಥಿಂಕ್ ಏನೋ ಕ್ರಿಯೇಟಿವಿಟಿ ಇರ್ಬೇಕು ಅಂಕಲ್ ಕಡೆ. ಮಾಡಿ ಅಂಕಲ್ ವಿಡಿಯೋ ನೋಡ್ತೀನಿ. ಇಲ್ಲ ಅಲ್ಲ, ಈಗಿರ್ಬೇಕು. ಈಗ ಈಗ ಏನೋ ಟ್ವಿಸ್ಟ್ ಐತಿ, ಟ್ವಿಸ್ಟ್ ಐತಿ, ಪಕ್ಕಾ ಟ್ವಿಸ್ಟ್ ಐತಿ ಇದ್ರೊಳಗೆ. ಏನ ಟ್ವಿಸ್ಟ್ ಐತಿ ಇದ್ರೊಳಗೆ? ಹಾ ಅಂಕಲ್, ಅಟ್ಲೀಸ್ಟ್ ಬಾಯಿ ಒಳಗೆ ಹಾಕೊಂಡಿದ್ದ ಆರ್ ಎಮ್ ಡಿ ಅರ ಉಗಳ್ರಿ, ಅದನ್ನಾರು ನೋಡಿ ಖುಷಿ ಪಡ್ತೇನ. ಏ ಅಪ್ಪ, ನಾ ಹಾಕೊಂಡಿದ್ದ ಆರ್ ಎಮ್ ಡಿ ಅಲ್ಲೋ ವಿಮಲ್. ಆ್ಯಕ್ಚುಲಿ ಮೊನ್ನೆ ಒಂದು ಸಣ್ಣ ಹುಡುಗ ನನ್ನ ಮುಂದೆ ಬಂದು ಕೇಳಿದ, ಅಣ್ಣ ಈ ಟಿಕ್ಟಾಕ್ ಆ್ಯಪ್ ಹೆಂಗೆ ಡೌನ್ಲೋಡ್ ಮಾಡ್ಬೇಕು ಅಂತ ಕೇಳಿದ. ನಾ ಅಂದೆ, ಐ ಆಲ್ರೆಡಿ ಬ್ಯಾನ್ ಆಗೈತಿ, ಇವ ಕೇಳತ್ತನಪ್ಪ ಅಂತ ನಾ ಅವ್ನು ಹೊಳಿ ಕೇಳಿದೆ. ಯಾಕೋ ಯಾಕೆ ಟಿಕ್ಟಾಕ್ ಆ್ಯಪ್ ಡೌನ್ಲೋಡ್ ಮಾಡತ್ತಿ ಅಂತ ಕೇಳಿದೆ. ಸೊ ಅವ ಏನಂದ ಗೊತ್ತ? ಇಲ್ಲ ಅಣ್ಣ, ನಮ್ಮ ಮನೆಗೆ ಎಲ್ಲರೂ ನನ್ನ ಉಪಯೋಗಿಲ್ಲಾರ್ದವ ಅನ್ನತ್ತಾರೆ. ಸೊ ಅವ್ರಿಗೆ ತೋರಿಸ್ತೀನಿ, ನಾನು ಒಬ್ಬನ ಉಪಯೋಗಿಲ್ಲಾರ್ದವಲ್ಲ, ಜಗತ್ತಿನ ನನ್ನ ಗತ್ಲೆ ಭಾಳ ಮಂದಿ ಇದಾರೆ ಅಂತ ತೋರಿಸ್ತೀನಿ ಅಂತ. ಜೋಕ್ ಅನ್ಸಿದ್ರೆ ನಗರಿ, ಯಾಕಂದ್ರೆ ನಾನಾ ಬರ್ದೀನಿ. ಸೊ ಆಕ್ಚುಲಿ ಇಂಥ ಟಿಕ್ ಟಾಕರ್ಸ್ ಅಂತ, ಇಂಥ ಟಿಕ್ ಟಾಕ್ ವೀಡಿಯೋಸ್, ಇಂಥ ಶಾರ್ಟ್ ವೀಡಿಯೋಸ್ ಮಾಡೋ ನೋಡಿದ ಕೂಡಲೇ ನನಗೆ ಹೆಂಗೆ ಅನ್ನಿಸ್ತೈತೆ ಗೊತ್ತ? ಗುಡ್, ಇಂಥ ವೀಡಿಯೋನ ಮಾಡ್ರಿ, ಇಂಥ ಕಂಟೆಂಟ ಮಾಡ್ರಿ. ಯಾಕಂದ್ರೆ ನೀವು ಇಂಥ ಕಂಟೆಂಟ್ ಮಾಡಿದರೆ ನಮಗಂತ ಕಂಟೆಂಟ್ ರೋಸ್ಟ್ ಮಾಡಕ್ಕೆ ಸಿಗ್ತೈತೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಾಗ ಇಷ್ಟ. ಸೊ ಅಕಸ್ಮಾತ್ ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡ್ರಿ. ಆಮೇಲೆ ಮೇನ್ ಥಿಂಗ್,
ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಓ, ನೀವು ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ, ಲೈಕ್ ಮಾಡೋಂಗಿಲ್ಲ, ಪ್ಲೀಸ್ ಲೈಕ್ ಮಾಡ್ರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಲವ್ ಯು ಲಾಟ್.